ಇದು ಸಿದ್ದರಾಮಯ್ಯನವರ ಮತ್ತು ಅವರ ಸುಪುತ್ರನ ಸಂಸ್ಕೃತಿಯನ್ನು ತೋರಿಸ್ತದೆ. ಸನ್ಮಾನ್ಯ ಅಮಿತ್ ಶಾ ಅವರಿಗೆ ಅತ್ಯಂತ ಅವಾಚ್ಯವಾಗಿ ಅಸಭ್ಯವಾಗಿ ಮಾತನಾಡಿದ್ದಾರೆ. ಕಾಂಗ್ರೆಸ್ ಪಾರ್ಟಿ ಮತ್ತು ಅವರ ಎಲ್ಲ ಮುಖಂಡರು ಸೋಲಿನ ಭಯದಲ್ಲಿ ಇವತ್ತು ಈ ರೀತಿಯಾದಂಥ ಭಾಷೆಯನ್ನು ಪ್ರಯೋಗ ಮಾಡ್ತಾರೆ. ಸನ್ಮಾನ್ಯ ಅಮಿತ್ ಶಾ ಅವರ ಮೇಲೆ ಕಾಂಗ್ರೆಸ್ ಪಾರ್ಟಿ ಸುಳ್ಳು ಕೇಸ್ ಹಾಕಿತ್ತು. ಎಲ್ಲ ಕೇಸುಗಳು ಏನೇನು ಹಾಕಿತ್ತು ಅದನ್ನೆಲ್ಲ ಸುಪ್ರೀಂ ಕೋರ್ಟ್ವರೆಗೆ ಆ ಎಲ್ಲ ಕೇಸುಗಳು ರಿಜೆಕ್ಟ್ ಆಗಿದ್ದಾವೆ, ಅದನ್ನು ಕಿತ್ತಿ ಹಾಕಿದ್ದಾರೆ. ಅವರು ಸಂಪೂರ್ಣವಾಗಿ ದೋಷಮುಕ್ತರಾಗಿದ್ದಾರೆ. ನೆಲಪಾಡನಂಥವನ್ನ ಇಟ್ಟುಕೊಂಡು ಇವರು ಗುಂಡಾಗರ್ದಿ ಬಗ್ಗೆ ಮಾತಾಡ್ತಾರೆ. ನೆಲಪಾಡು ಯಾವ್ಯಾವ ಏನೇನು ಕೆಲಸ ಮಾಡಿದ್ದ ಈ ಥರದ ಅನೇಕರು ಕಾಂಗ್ರೆಸ್ ಪಾರ್ಟಿಯಲ್ಲಿ ಇದ್ದಾರೆ. ಅವ್ರ ಬಗ್ಗೆ ಎಲ್ಲರ ಹೆಸರು ನಾನು ಈಗ ತೊಗೊಳಿಕ್ಕೆ ಹೋಗೋದಿಲ್ಲ. ಆದರೆ ನೆಲಪಾಡಿನಂಥ ಒಬ್ಬನಿಗೆ ಸಾರ್ವಜನಿಕವಾಗಿ ಮಾರಣಾಂತಿಕ ಹಲ್ಲೆ ಮಾಡಿದಂಥವನು ಇವರ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷ MLA ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಅವರು ಇವತ್ತು ಅತ್ಯಂತ ದೇಶ ಕಂಡಂಥ ಅತ್ಯಂತ ದಕ್ಷ ಗೃಹಮಂತ್ರಿ ಆಗಿರುವಂಥ ಶ್ರೀ ಅಮಿತ್ ಶಾ ಅವ್ರ ಬಗ್ಗೆ ಮಾತನಾಡಿರ್ತು. ಅವರ ಸಂಸ್ಕೃತಿಯನ್ನು, ಅವರ ನಾಲಿಗೆ ಸಂಸ್ಕೃತಿಯನ್ನು ತೋರಿಸ್ತು. ನೋಡಿ, ಯಾವ ಭಾರತೀಯ ಜನತಾ ಪಾರ್ಟಿ ನಮ್ಮದೇನು ನಿರ್ಣಯಗಳಿದ್ದಾವೆ, ಪಾಲಿಸಿಗಳಿದ್ದಾವೆ, ಅವನು ಆಲ್ಮೋಸ್ಟ್ ನಾವು ಈಗ ಆರ್ಟಿಕಲ್ 370 ಇರ್ಬೋದು, 555 ಇರ್ಬೋದು, 333 ಇರ್ಬೋದು, ಈ ಎಲ್ಲ ಸಂಗತಿಗಳನ್ನು ನಾವು ಸಂವಿಧಾನದ ಪ್ರಕಾರವಾಗಿ ಮಾಡಿದ್ದೇವೆ. ಮತ್ತು ಸಂವಿಧಾನ ನಮಗೆ ಪರಮೋಚ್ಚ. ಡಾಕ್ಟರ್ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರು ರಚಿಸಿರುವಂತಹ ಸಂವಿಧಾನ, ಈ ಸಂವಿಧಾನಕ್ಕೆ ಕಾಂಗ್ರೆಸ್ ಪಾರ್ಟಿ ಯಾವತ್ತೂ ಗೌರವ ಕೊಟ್ಟಿಲ್ಲ. ಈ ಸಂವಿಧಾನದ ಕುತ್ತಿಗೆಯನ್ನು ಹೆಚ್ಚಿಕ್ಕಿದವರು ಕಾಂಗ್ರೆಸ್ ಪಾರ್ಟಿಯವರು, ಎಮರ್ಜೆನ್ಸಿಯಲ್ಲಿ ಕಾಂಗ್ರೆಸ್ ಪಾರ್ಟಿಯವರು. ನಾವು ಸಂವಿಧಾನ ದಿವಸವನ್ನು 26 ತಾರೀಕು ಸಂವಿಧಾನ ದಿವಸವನ್ನು ಪ್ರಾರಂಭ ಮಾಡಿ, ಸನ್ಮಾನ್ಯ ನರೇಂದ್ರ ಮೋದಿಯವರು ಗುಜರಾತದ ಮುಖ್ಯಮಂತ್ರಿ ಇದ್ದಾಗ ಆನೆ ಮೇಲೆ ಸಂವಿಧಾನದ ಪ್ರತಿಯನ್ನಿಟ್ಟು ತಾವು ಮುಂದೆ ನಡೀತಾ ನಡೀತಾ ಹೋಗಿ ಸಂವಿಧಾನಕ್ಕೆ ಗೌರವ ಕೊಟ್ಟವರು. ಸನ್ಮಾನ್ಯ ನರೇಂದ್ರ ಮೋದಿಯವರು 2ನೇ ಸರ್ತಿ ಚುನಾಯಿತರಾಗುವ ಈ ಪಾರ್ಲಿಮೆಂಟರಿ ಪಾರ್ಟಿ ಲೀಡರಾಗಿ ಚುನಾಯಿತರಾಗುವ ಸಂದರ್ಭದಲ್ಲಿ ಮೊದಲನೇದಾಗಿ ಅವರು ಸಂವಿಧಾನಕ್ಕೆ ನಮಿಸಿದರು. 1ನೇ ಸರ್ತಿ ಪಾರ್ಲಿಮೆಂಟ್ಗೆ ನಮಿಸಿ ಒಳಗೆ ಬಂದಿದ್ದರು, 2ನೇ ಸರ್ತಿ ಸಂವಿಧಾನಕ್ಕೆ ನಮಿಸಿ ಬಂದಿದ್ದರು. ಇವರು ಈ ರೀತಿ ಸಂವಿಧಾನ ಬದಲಾವಣೆ ಮಾಡ್ತಾರೆ ಅನ್ನೋಂಥ ಅಪಪ್ರಚಾರವನ್ನು ಮಾಡಿ ಇವರು ಜನರಿಗೆ ಕನ್ಫ್ಯೂಸ್ ಮಾಡ್ಬೇಕಂತಾರೆ. ಆದರೆ ಜನ ಜಾಣರಿದ್ದಾರೆ. 10 ವರ್ಷದಿಂದ ನಮಗೆ ಹೋದ ಸರ್ತಿಯೂ ಸಂಪೂರ್ಣ ಮೆಜಾರಿಟಿ ಇತ್ತು. ನಾವು ಸಂವಿಧಾನದ ಪ್ರಕಾರವಾಗಿ ರಾಜ್ಯ ನಡೆಸಿದ್ದೀವಿ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಏಕವಚನದಲ್ಲಿ ಭಾಷೆ ಬಳಸೋದು, ಕೆಟ್ಟ ಭಾಷೆ ಬಳಸೋದು ಅವರು ಸೋಲಿನ ಹತಾಶೆಯ ಪ್ರತೀಕ.